ಹಾಯ್ ಎವ್ರಿವನ್, ಎಲ್ಲ SSLC ಅದೇ ರೀತಿ ದ್ವಿತೀಯ PUC ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಸ್ವಾಗತ. ಬಂಪರ್ ಗಿಫ್ಟ್ ಕೂಡ ಬಂದಿದೆ ಎಲ್ಲ ವಿದ್ಯಾರ್ಥಿಗಳಿಗೆ. ಈ ವರ್ಷವೂ ಕೂಡ ಉಚಿತ ನಿಮಗೆ ಗ್ರೇಸ್ ಮಾರ್ಕ್ಸನ್ನು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಇದನ್ನು ನಂಬಿರಲಿಲ್ಲ. ನೀವು ಈ ಪೇಪರ್ನ ನೋಡ್ಬೋದು, ನಿಮಗೆ ಅಫಿಷಿಯಲ್ ಕನ್ಫರ್ಮೇಷನ್ ಆಗಿದೆ. ಇದರಿಂದ ನಿಮಗೆ ಗೊತ್ತಾಗೋದೇನೆಂದರೆ ಈ ವರ್ಷವೂ ಕೂಡ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೂಡ ಕೊಡ್ತಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡ್ಬೋದು. ಇಲ್ಲಿ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಕೂಡ ನಿರ್ಧಾರ ಮಾಡಿದ್ದಾರೆ. ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು SSLC ಅದೇ ರೀತಿ PUC ಪರೀಕ್ಷೆಯನ್ನು ಕೂಡ ನಡೆಸ್ತಾರೆ. 10ನೇ ಕ್ಲಾಸ್ಗೆ ಶೇಕಡ 10%, ದ್ವಿತೀಯ PUC ಗೆ ಶೇಕಡ 5% ಗ್ರೇಸ್ ಮಾರ್ಕ್ಸ್. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಶೇಕಡ 10%, ಅದೇ ರೀತಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಶೇಕಡ 5% ಗ್ರೇಸ್ ಮಾರ್ಕ್ಸನ್ನು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಈ ವರ್ಷ ಕೂಡ ಕೃಪಾಂಕವನ್ನು ನೀಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇದರಿಂದ ಉನ್ನತ ಶಿಕ್ಷಣ ಅಂದರೆ ಹೈಯರ್ ಎಜುಕೇಷನ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಈ ಉದ್ದೇಶದಿಂದ ಈ ರೀತಿ ನಾವು ಗ್ರೇಸ್ ಅಂಕಗಳನ್ನು ನೀಡ್ತಾ ಇದ್ದೀವಿ ಅಂತೇಳಿ ಇಲ್ಲಿ ಬೋರ್ಡ್ ಅವರು ನೋಟಿಫೈನ ಮಾಡಿದ್ದಾರೆ. ಇದರಿಂದ 40,000 ವಿದ್ಯಾರ್ಥಿಗಳಿಗೆ ಕೂಡ ಅನುಕೂಲ ಆಗುತ್ತೆ, ಇದರಿಂದ ಒಳ್ಳೆಯ ಅಂಕ ಬರುತ್ತೆ ಅಂತೇಳಿ ತಿಳಿಸಿದ್ದಾರೆ. ಅದೇ ರೀತಿ ಇದ್ರ ಬಗ್ಗೆ ಬ್ರೀಫ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ಮಾರ್ಚ್ ಏಪ್ರಿಲ್ನಲ್ಲಿ ದ್ವಿತೀಯ PUC ಪರೀಕ್ಷೆ ನಡೀತಿದೆ. ಈ ಸಮಯದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಮತ್ತು ರಿಸಲ್ಟ್ ಕೂಡ ಇನ್ಕ್ರೀಸ್ ಆಗಲಿ, ಸಾಕಷ್ಟು ವಿದ್ಯಾರ್ಥಿಗಳು ಕಾಲೇಜಿಂದ ಡ್ರಾಪ್ಔಟ್ ಆಗ್ತಾಯಿದ್ದಾರೆ, ನಾನಾ ರೀತಿಯ ತೊಂದರೆಗಳಾಗ್ತಿದ್ದಾರೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಕೋವಿಡಿಂದ ಇನ್ನೂ ಕೂಡ ಚೇತರಿಸಿಕೊಂಡಿಲ್ಲ ವಿದ್ಯಾರ್ಥಿಗಳು. ಈ ನಿಟ್ಟಿನಲ್ಲಿ ಎಲ್ಲ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಈ ವರ್ಷ ನಾವು ಗ್ರೇಸ್ ಅಂಕಗಳನ್ನು ನೀಡ್ತಾಯಿದ್ದೀವಿ ಅಂತೇಳಿ ಇಲ್ಲಿ ಶಿಕ್ಷಣ ಸಚಿವರು ಸಿಂಪಲ್ಲಾಗಿ ನೋಟಿಫೈನ ಮಾಡಿದ್ದಾರೆ. ಅದರ ಬಗ್ಗೆ ಪೇಪರಲ್ಲಿ ಕೂಡ ಮಾಹಿತಿ ಬಂದಿದೆ, ನೀವು ನೋಡ್ಬೋದು. ಈ ಗುಡ್ ನ್ಯೂಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಹೆಲ್ಪ್ಫುಲ್ ಕೊಡುತ್ತೆ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.